ಆತ್ಮೀಯ ಮಾಧ್ಯಮದ ಸ್ನೇಹಿತರೆ 17 18ನೇ ತಾರೀಕು ಕಾಂಗ್ರೆಸ್ ಪಕ್ಷದ ರಾಜಕೀಯ ಸಭೆಯಲ್ಲಿ ಅಧಿಕಾರದ ದುರುಪಯೋಗ ರಾಜ್ಯದ ಮಾನ ಮರ್ಯಾದೆಯನ್ನ ಹಾಳು ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ನ ಆಫೀಸರ್ಸ್ ಅನ್ನ ಗುಮಾಸ್ತರಾಗಿ ಬಳಕೆಯನ್ನ ಮಾಡಿ ಯಾರಿಗೆ ಪ್ರೋಟೋಕಾಲ್ ಇಲ್ಲ ಅವರೆಲ್ಲರಿಗೂ ಕೂಡ ನೇಮಿಸಿ ಒಂದು ರಾಜಕೀಯ ಪಕ್ಷದ ಸಭೆಯಲ್ಲಿ ಭಾಗವಹಿಸುವಂತೆ ಮಾಡಿರುವಂತ ಈ ಕಾಂಗ್ರೆಸ್ ಪಕ್ಷ ಈ ಜನ ಆರಿಸಿ ಕಳಿಸಿರುವಂತದ್ದು ರಾಜ್ಯ ಅಭಿವೃದ್ಧಿ ಮಾಡಲಿ ಅಂತ ಇವರು ಅದನ್ನ ಕೇವಲ ರಾಜಕಾರಣಕ್ಕೆ ಅಧಿಕಾರವನ್ನ ಬಳಕೆ ಮಾಡ್ತಾ ಇದೆ ಅಧಿಕಾರ ದುರುಪಯೋಗ ಆಗಿದೆ ಇದೆಂದು ಹಿಂದೆ ಕೇಳದ ಅರಿಯದಂತೆ ಆಗಿದೆ ಐಎಎಸ್ ಆಫೀಸರ್ಸ್ ಅನ್ನ ಯಾವುದೇ ಗೆಸ್ಟ್ ಗಳಿಗೆ ಸೇವಕರಂತೆ ನೇಮಕ ಮಾಡಿರುವಂತ ಉದಾಹರಣೆ ಇಲ್ಲ ಪ್ರೋಟೋಕಾಲ್ ಆಫೀಸರ್ಸ್ ಇರ್ತಾರೆ ಯಾರಿಗೆ ಸ್ಟೇಟ್ ಗೆಸ್ಟ್ ಅಂತ ಮಾಡ್ತಾರೆ ಪ್ರೋಟೋಕಾಲ್ ಆಫೀಸರ್ಸ್ ಇರ್ತಾರೆ ಅವರು ಆ ಕೆಲಸವನ್ನ ಮಾಡಬೇಕು ಪ್ರೋಟೋಕಾಲ್ ಆಫೀಸರ್ಸ್ ಅನ್ನ ಬಿಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲಿ ರಾಜ್ಯದಲ್ಲಿ ಬೇಕಾದಷ್ಟು ಕೆಲಸ ಇದೆ ಬರ ಇದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಕೊಲೆ ಆಗ್ತಾ ಇದಾವೆ ಸುಲಿಗೆ ಆಗ್ತಾ ಇದೆ ಇದನ್ನೆಲ್ಲ ಬಿಟ್ಟು ಇವತ್ತು ಆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ರೀತಿಯ ಮನ್ನಣೆ ಇರದಿರುವಂತ ಆ ಎಲ್ಲ ನಾಯಕರಿಗೆ ಇವತ್ತು ಇಲ್ಲಿ ರಾಜಮರ್ಯಾದೆ ಕೊಟ್ಟಿರುವಂತದ್ದು ರಾಜ್ಯದ ಮರ್ಯಾದೆಯನ್ನು ಕಳೆದಿದ್ದಾರೆ ಇವರು ರಾಜಮರ್ಯಾದೆ ಕೊಟ್ಟು ರಾಜ್ಯದ ಜನರ ಮರ್ಯಾದೆಯನ್ನು ಕಳೆದಿದ್ದಾರೆ ಇದು ಖಂಡನೀಯ ಇದನ್ನ ಪ್ರಶ್ನೆ ಮಾಡಿ ನಾವು ವಿಧಾನಸಭೆಯಲ್ಲಿ ಕೇಳಿದ್ರೆ ನಾನು ಹೇಳ್ತಿದ್ದೇನೆ ಇವತ್ತು ವಿಧಾನ ಮಂಡಳದ ಇತಿಹಾಸದಲ್ಲಿ ಇದೊಂದು ಕರಾಳ ದಿನ ಪ್ರಜಾಪ್ರಭುತ್ವದ ಕೊಗ್ಗಲೆ ಆಗಿದೆ ವಿರೋಧ ಪಕ್ಷಗಳ ಧ್ವನಿಯನ್ನ ಹತ್ತಿಕುವಂತ ಕೆಲಸ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಮನಕಾರಿ ನೀತಿ ಸೇಡಿನ ರಾಜಕಾರಣ ಮುಂದುವರಿಸಿದೆ ಇವತ್ತು ಪ್ರಜಾಪ್ರಭುತ್ವದ ಕೊಗ್ಗಲೆ ಆಗಿದೆ ಇದಕ್ಕೆ ಸ್ಪೀಕರ್ ಅವರ ಸ್ಥಾನ ಬಳಕೆ ಆಗಿದೆ ದುರ್ಬಳಕೆ ಆಗಿದೆ ಸ್ಪೀಕರ್ ಅವರು ನ್ಯಾಯವನ್ನ ಕೊಡುವಂತ ಸ್ಥಳದಲ್ಲಿದ್ದಾರೆ ನಾವು ಅವರಿಂದ ನ್ಯಾಯವನ್ನ ನಿರೀಕ್ಷೆ ಮಾಡಿದ್ವಿ ಆದರೆ ಇವತ್ತು ಸ್ಪೀಕರ್ ಕೂಡ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಅವರು ಸಿಕ್ಕಾಕೊಂಡಿದ್ದಾರೆ ಮೊನ್ನೆ ರಾತ್ರಿ ಕಾಂಗ್ರೆಸ್ ಪಕ್ಷದ ಔತಣಕೂಟಕ್ಕೆ ಅವರು ಹೋಗಿ ಆ ಸ್ಪೀಕರ್ ಅವರು ಹೋಗಿ ಆ ಸ್ಪೀಕರ್ ಸ್ಥಾನದ ಗೌರವ ಘನತೆಯನ್ನ ಹರಾಜಾಗಿದೆ ಅದನ್ನ ಸಮರ್ಥಿಸಿಕೊಳ್ಳುವಂತ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಅಧಿವೇಶನ ಅಲ್ಲ ರಾಜ್ಯದ 6 ಕೋಟಿ ಜನರ ಪ್ರತಿನಿಧಿಸುವಂತ ವಿಧಾನಸಭೆಯ ಅಧಿವೇಶನ ಇದನ್ನ ಮರೆತು ಕಾಂಗ್ರೆಸ್ ಅಧಿವೇಶನದ ರೀತಿಯಲ್ಲಿ ಇವತ್ತು ಸರ್ಕಾರ ಅಧಿವೇಶನ ನಡೆಸ್ತಾ ಇದೆ ಸ್ಪೀಕರ್ ಅದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ನಾವು ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕೂಡ ಮಂಡಿಸಿದ್ದೇವೆ ಅದಕ್ಕೆ ನಮ್ಮ ಜೆಡಿಎಸ್ ನ ಸ್ನೇಹಿತರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ವಿಧಾನ ಮಂಡಳದಲ್ಲಿ ಸ್ಪೀಕರ್ ಅವರು ಅನುಮತಿಯನ್ನು ಕೊಡಬೇಕು ನಾನು ಹಲವು ಜನ ಎದ್ದು ನಿಂತು ಪ್ರಸ್ತಾವನೆಯನ್ನ ಮಾಡುತ್ತೇವೆ ಮತ್ತು ಯಾಕೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಾಡಿದೆ ಅನ್ನೋದನ್ನ ವಿವರಣೆಯನ್ನ ನಾವು ಕೊಡಲು ಸಿದ್ಧರಿದ್ದೇವೆ ಇದಕ್ಕೆ ಯಾವುದೂ ಕೂಡ ಅವಕಾಶ ಕೊಡದೆ ಇವತ್ತು ನಾವು ಎತ್ತಿರುವಂತ ಸಂದರ್ಭದಲ್ಲಿ ನಮ್ಮ ಸದಸ್ಯರ ಊಟದ ಸಮಯದಲ್ಲೂ ಕೂಡ ನಿಮಗೆ ಶಿಕ್ಷೆ ಆಗೋ ರೀತಿಯಲ್ಲಿ ವಿಧಾನಮಂಡಲವನ್ನು ನಡೆಸ್ತೀವಿ ಅನ್ನುವಂತ ಸರ್ವಾಧಿಕಾರ ಧೋರಣೆ ಹಿಟ್ಲರ್ ಶಾಹಿ ಇವತ್ತು ಕಾಂಗ್ರೆಸ್ ಚಿದ್ರಾಮಯ್ಯರ ನೇತೃತ್ವದ ಸರ್ಕಾರ ಹಿಟ್ಲರ್ ಶಾಹಿ ಏನಿತ್ತು ಅದನ್ನು ನಡೆಸ್ತಾ ಇದೆ ಸರ್ವಾಧಿಕಾರ ಧೋರಣೆ ನಡೆಸ್ತಾ ಇದೆ ಅವರ ಮಾತನ್ನ ಕೇಳಿ 10 ಜನ ನಮ್ಮ ನಾಯಕರನ್ನ ನಮ್ಮ ಸದಸ್ಯರನ್ನ ಇವತ್ತು ಅಮಾನತ್ ಮಾಡಿದ್ದಾರೆ ಇದು ಕಾನೂನು ಬಾಹಿರ ಈ ತರದ ಹಲವಾರು ಉದಾಹರಣೆಗಳಿದ್ದಾವೆ ಇವತ್ತಿನ ಉಪಮುಖ್ಯಮಂತ್ರಿಗಳು ನಮ್ಮ ಕಣ್ಣ ಮುಂದೆ ಪೇಪರ್ ಹರಿದಾಕಿರುವಂತದ್ದು ಮಾಧ್ಯಮದಲ್ಲಿ ಇಂದು ಕೂಡ ಇದೆ
ಹಿಂದೆ ಒಬ್ಬ ಸದಸ್ಯರು ಸ್ಪೀಕರ್ ಪೋಡಿಯಂ ಮೇಲೆ ಹತ್ತಿ ಆ ಒಂದು ಮೈಕ್ ಅನ್ನು ಕಿತ್ತು ಹಾಕಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಸಿದ್ದರಾಮಣ್ಣ ಅವರು ವಿಧಾನಸಭೆ ವಿಧಾನಮಂಡಲದ ಬಾಗಿಲನ್ನು ಒದ್ದು ಮುರಿದು ತೆಗೆದು ಹಾಕಿರುವಂತ ಉದಾಹರಣೆಗಳಿದೆ ಯಾವಾಗಲೂ ಕೂಡ ಈ ತರ ಅಮಾನತ್ ಆಗಿರಲಿಲ್ಲ ಅಂತ ಹಲವಾರು ಉದಾಹರಣೆ ಇದ್ದಾಗ ಇವತ್ತು ಅವರು ಅಮಾನತ್ ಮಾಡ್ತಾರೆ ಅಂತಂದ್ರೆ ಇದು ಸರ್ವಾಧಿಕಾರ ಧೋರಣೆ ಪ್ರಜಾಪ್ರಭುತ್ವದ ಕೊಗ್ಗಲೆ ವಿರೋಧ ಪಕ್ಷಗಳ ಧ್ವನಿಯನ್ನು ಹತ್ತಿಕುವಂತ ಕೆಲಸ ಮತ್ತು ತಾವು ಮಾಡಿರುವ ತಪ್ಪುಗಳನ್ನು ಸರ್ಕಾರ ಮಾಡಿರುವ ತಪ್ಪುಗಳನ್ನು ಮುಚ್ಚಿ ಹಾಕಿಕೊಳ್ಳಲು ಇವತ್ತು ಈ ತರದ ವಿರೋಧ ಪಕ್ಷಗಳನ್ನು ದಮನ ಮಾಡುವ ರೀತಿಯಲ್ಲಿ ಸ್ಪೀಕರ್ ಮುಖಾಂತರ 10 ಜನರನ್ನು ಅಮಾನತ್ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯ ಇದು ದಿನ ಜನ ಈಗಾಗಲೇ ಪರಿತಾಪಿಸ್ತಾ ಇದ್ದಾರೆ ಈ ಸರ್ಕಾರವನ್ನು ಯಾಕೆ ತಂದಿದ್ದೇವೆ ಬರುವಂತ ದಿನಗಳಲ್ಲಿ ಜನ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ।